ನಮ್ಮ ಭಾರತದ ಭದ್ರ ಸಂವಿಧಾನ. ಸಂವಿಧಾನಕ್ಕಾಗಿ, ಸಂವಿಧಾನ ರಚನೆಗೆ ಒಂದು ಸಮಿತಿ ಇತ್ತು. ಆ ಸಮಿತಿಯಲ್ಲಿ ಮಹಾನ್ ವ್ಯಕ್ತಿಗಳು ಹಗಲು ರಾತ್ರಿ 2 ವರ್ಷ ತಮ್ಮ ಜೀವನದ ಸಂಪೂರ್ಣ 2 ವರ್ಷ ಅವಧಿ, ಮನೆಯೆಲ್ಲ ಬಿಟ್ಟು, ಕುಟುಂಬ ಬಿಟ್ಟು ಸಂವಿಧಾನದ ರಚನೆಗೆ ಪಾಲ್ಗೊಂಡ್ರು. ಆ ಮಹಿಳೆಯರಿಗೆ ನಾವು ನೆನೆಸಲೇಬೇಕಾಗ್ತದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಇನ್ನು ಅನೇಕ ನಮ್ಮ ನಾಯಕರು ಸಂವಿಧಾನವನ್ನು ಅನೇಕ ದೇಶಗಳನ್ನು ಸುತ್ತಾಡಿ ಸಂವಿಧಾನ ಯಾವ್ಯಾವ ದೇಶದಲ್ಲಿ ಒಳ್ಳೊಳ್ಳೆ ಸಂವಿಧಾನದಲ್ಲಿ ಅಂಶಗಳಿದ್ದಾವೆ ಅದನ್ನೆಲ್ಲ ಒಳಗೊಂಡು ಭಾರತದ ಸಂವಿಧಾನ ರಚನೆ ಆಗಿದೆ. ಯಾವ ಕಾಲದವರೆಗೂ ನಮ್ಮ ಈ ಸೂರ್ಯ ಚಂದ್ರಗಳು ಮುಳುಗ್ತವೆ ಅಲ್ಲಿವರೆಗೂ ನಮ್ಮ ಸಂವಿಧಾನ ಎಲ್ಲಿವರೆಗೂ ಬೆಳಗ್ತವೆ ಅಲ್ಲಿವರೆಗೆ ನಮ್ಮ ಸಂವಿಧಾನ ಬೆಳಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಂವಿಧಾನ ಅನೇಕ ಬದಲಾವಣೆಗಳಿಗೆ ಅವಕಾಶ ಮಾಡಿಕೊಟ್ಟ ಸಂವಿಧಾನ ಇದೆ. ಯಾವುದೇ ಕಾರಣಕ್ಕೂ 1950 ಏನಿತ್ತು ಅದೇ ಕೊನೆವರೆಗೆ ಇರಬೇಕು ಅಂತ ಏನಿಲ್ಲ. ಅವಶ್ಯಕತೆ, ಸಂದರ್ಭ, ಬದಲಾವಣೆಗಳು ತಕ್ಕಂತೆ, ಯಾವ್ಯಾವ ಬದಲಾವಣೆಗಳಾಗ್ತವೆ ಯುಗದಲ್ಲಿ ಅದಕ್ಕೆ ತಕ್ಕಂತೆ ಬದಲಾವಣೆಗಳಿಗೆ ಅವಕಾಶ ನಮ್ಮ ಸಂವಿಧಾನದಲ್ಲಿ ಮಾಡಿಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಸಂವಿಧಾನ ಯಾವಾಗಲೂ ನಮಗೆ, ಜನರಿಗೆ, ದೇಶಕ್ಕೆ, ದೇಶದ ಸುಭದ್ರತೆಗೆ ಅನುಕೂಲ ಆಗುವ ಹಾಗೆ ಇದೆ. ಬದಲಾವಣೆಗೆ ಸಂಪೂರ್ಣ ಅವಕಾಶ ಇದೆ. ಈ ಕಾರಣದಿಂದ ಗಣರಾಜ್ಯೋತ್ಸವ, ನಾವು ಸ್ವಾತಂತ್ರ್ಯ, ನಮಗೆ ಮಾತಾಡಲಿಕ್ಕಿದೆ, ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ಳೋದಕ್ಕಿದೆ, ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಎಲ್ಲಿಯೂ ಕೂಡ, ಯಾವ ದೇಶದಲ್ಲೂ ಕೂಡ ಇಷ್ಟು ಸ್ವಾತಂತ್ರ್ಯಗಳನ್ನು ಕೊಟ್ಟಿದ್ದಿಲ್ಲ. ಸಂವಿಧಾನ ನಮಗೆ ಅಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ಅಷ್ಟು ಹಕ್ಕುಗಳನ್ನು ಕೊಟ್ಟಿದೆ. ಹಕ್ಕುಗಳ ಜೊತೆಗೆ ಜವಾಬ್ದಾರಿ ಕೂಡ ಇದೆ, ಡ್ಯೂಟೀಸ್ ಕೂಡ ಇದೆ. ಎಲ್ಲ ನಾಗರಿಕರು, ದೇಶದ ನಾವೆಲ್ಲ ಮುಂದಿನ ಬೆಳವಣಿಗೆಗೆ, ಅಭಿವೃದ್ಧಿಗೆ ಸಹಕಾರಿಯಾಗಬೇಕು. ನಮ್ಮ ದೇಶ ಇಡೀ ಜಗತ್ತಲ್ಲಿನೇ ಇವತ್ತು ಪ್ರಥಮ ಪಂಕ್ತಿಯಲ್ಲಿ ನಿಲ್ಲುವ ದೇಶ ಆಗಿದೆ. ಇಡೀ ಜಗತ್ತೇ ನಮ್ಮ ಕಡೆಗೆ ನೋಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಮ್ಮ ಯುವಜನತೆ ತಮ್ಮ ಅಮೂಲ್ಯವಾದ ಕೊಡುಗೆಗಳನ್ನು ಕೊಡ್ತಾ ಹೋಗಬೇಕು. ದೇಶದ ಭದ್ರ ಅಡಿಪಾಯಕ್ಕೆ ಮುಂದಿನ ಅವನು ಕಟ್ಟಡ ನಿರ್ಮಾಣ ನಾವು ಮಾಡ್ತಾ ಇದ್ದೀವಿ. ಈ ಹೊಸ ಪೀಳಿಗೆ ಅದನ್ನು ಸರಿಯಾಗಿ ಬುನಾದಿ ನೀವು ನೋಡಿಕೊಂಡು ನಮ್ಮ ಕಟ್ಟಡವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ನಮ್ಮ ದೇಶದ ಸೇವೆಯನ್ನು ಮಾಡೋದಕ್ಕೆ ಯಾವಾಗಲೂ ಸಿದ್ಧರಿರಬೇಕು. ದೇಶ ಮಾಹಿತಿ ತಂತ್ರಜ್ಞಾನ ಆಧುನಿಕ ಯುಗದಲ್ಲಿ ಪ್ರಪಂಚದಲ್ಲಿಯೇ ಬಲಿಷ್ಠವಾದ ದೇಶವಾಗಿ ಹೊರಹೊಮ್ಮಿದೆ. ನಮ್ಮ ಸೇನೆ 3 ಅಂಗಗಳು ಇವತ್ತು ವಿಶ್ವದಲ್ಲಿಯೇ ಮೋಸ್ಟ್ ಬಲಿಷ್ಠವಾದ ಒಂದು ಅತಿ ಹೆಚ್ಚಿಗೆ ಬಲಿಷ್ಠವಾದ ಸೇನಾ ತುಕಡಿಗಳು ನಮ್ಮಲ್ಲಿದೆ. ಅದಕ್ಕಾಗಿ, ದೇಶಕ್ಕಾಗಿ ನಾವು ಯಾವಾಗಲೂ ಸಿದ್ಧಿರಬೇಕು. ದೇಶದ ಪ್ರಗತಿಯೇ ನಮ್ಮ ಧ್ಯೇಯ ಆಗಬೇಕು. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಹಳ ಉತ್ಸುಕತೆಯಿಂದ, ಎಲ್ಲ ಮುದ್ದು ಮಕ್ಕಳು ಬೆಳಗಿಂದನೇ ಪಾಲ್ಗೊಂಡಿದ್ದೀರಾ, ಎಲ್ಲರಿಗೂ ಇನ್ನೊಂದು ಬಾರಿ ನಾನು ಶುಭ ಸಂದೇಶವನ್ನು ಹಾರೈಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್.